ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಸ್ಕಿನ್ ಕೇರ್ ಬಗ್ಗೆ ಆ್ಯಂಡ್ ಹೇರ್ ಕೇರ್ ಬಗ್ಗೆ ಕೆಲವು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಟಿಪ್ಸ್ನ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ ನಿಮ್ಮ ಹೇರ್ನ ಹೆಲ್ದಿಯಾಗಿ ಇಟ್ಕೋಬೋದು. ಈಗ ಟಿಪ್ ನಂಬರ್ 1, ಡೈಲಿ CTM ಫಾಲೋ ಮಾಡಬೇಕಾಗುತ್ತೆ. CTM ಅಂದರೆ ಕ್ಲೆನ್ಸಿಂಗ್, ಟೋನಿಂಗ್ ಆ್ಯಂಡ್ ಮಾಯಿಶ್ಚರೈಸಿಂಗ್. ನೀವು ಕ್ಲೆನ್ಸಿಂಗ್, ಟೋನಿಂಗ್, ಮಾಯಿಶ್ಚರೈಸಿಂಗ್ ಅಂತ ಹೇಳಿದ ತಕ್ಷಣನೇ ಹೋಗಿ ಒಂದು ಫೇಶಿಯಲ್ ಕಿಟ್ನ ತೊಗೊಂಬರೋದಲ್ಲ, ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕೋಬೋದು. ಕ್ಲೆನ್ಸಿಂಗ್ ಅಂದರೆ ನಿಮ್ಮ ಸ್ಕಿನ್ನಿಗೆ ನಿಮ್ಮ ಸ್ಕಿನ್ ಟೈಪಿಗೆ ಸ್ಯೂಟ್ ಆಗುವಂಥ ಫೇಸ್ ವಾಶ್ನ ಯೂಸ್ ಮಾಡಿ, ಮೈಲ್ಡ್ ಆಗಿರೋ ಫೇಸ್ ವಾಶ್ನ ಯೂಸ್ ಮಾಡಿ, ಕೆಮಿಕಲ್ ಬೇಸ್ಡ್ ಆಗಿರೋದು ಬೇಡ. ಆಮೇಲೆ ಆಯುರ್ವೇದಿಕ್ ಆಗಿರಬೇಕು. ಸೊ ಆ ಫೇಸ್ ವಾಶ್ನ ನೀವು ಯೂಸ್ ಮಾಡ್ಬೋದು. ನೀವು ಫೇಸ್ ವಾಶ್ನ ಕೊಂಡ್ಕೊಳಕ್ಕೆ ಹೋದಾಗ ಫಸ್ಟ್ ಚೆಕ್ ಮಾಡಬೇಕಾಗುತ್ತೆ, ಓನ್ಲಿ ಫಾರ್ ಕಾಂಬಿನೇಷನ್ ಟು ಆಯಿಲಿ ಸ್ಕಿನ್ ಅಂತ ಇರುತ್ತೆ, ಅಥವಾ ಓನ್ಲಿ ಫಾರ್ ನಾರ್ಮಲ್ ಟು ಡ್ರೈ ಸ್ಕಿನ್ ಅಂತ ಇರುತ್ತೆ. ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೋಡಿಕೊಂಡು ಅದನ್ನು ಮಾತ್ರ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ನು ಟೋನಿಂಗ್ ಬಗ್ಗೆ ಬರೋಣ. ಓಕೆ, ಕ್ಲೆನ್ಸಿಂಗ್ ಬಗ್ಗೆ ಮನೇಲಿ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಕ್ಲೆನ್ಸಿಂಗ್ ಮನೆಯಲ್ಲಿ ಯಾವ ರೀತಿ ಅಂದರೆ, ಜಸ್ಟ್ ಹಾಲಿರುತ್ತಲ್ಲ, ಹಾಲಲ್ಲಿ ಆರಾಮಾಗಿ ನೀವು ಮುಖವನ್ನು ಸ್ವಲ್ಪ ಹೊತ್ತು ಮಸಾಜ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಫೇಸ್ ಕ್ಲೀನ್ ಆದ ಹಾಗೆ. ಅದಾದಮೇಲೆ ಮುಖ ತೊಳ್ಕೊಂಡು ನೀವು ನೈಟ್ ಮಲ್ಕೋಬೋದು, ಅಥವಾ ಮಾರ್ನಿಂಗ್ ಆದರೆ ನೀವು ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಫೇಸ್ ವಾಶಿಂದ ಫೇಸ್ನ ತೊಳ್ಕೋಬೋದು. ಆದರೆ ಯಾವುದೇ ಕಾರಣಕ್ಕೂ ಮುಖಕ್ಕೆ ಸೋಪ್ನ ಹಾಕಬೇಡಿ. ಮುಖದ ಸ್ಕಿನ್ ತುಂಬ ಡೆಲಿಕೇಟ್ ಆಗಿರುತ್ತೆ, ಆಮೇಲೆ ತುಂಬ ತೆಳುವಾಗಿರುತ್ತೆ. ಅದಕ್ಕೋಸ್ಕರ ಫೇಸ್ ವಾಶ್ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಇನ್ನು ಟೋನಿಂಗ್ ಬಗ್ಗೆ ಬರೋಣ. ಈಗ ಟೋನಿಂಗ್ ಬಗ್ಗೆ ಮಾತಾಡೋಣ. ಟೋನಿಂಗ್ ಅಂದರೆ ನಿಮ್ಮ ಸ್ಕಿನ್ ಟೈಪಿಗೆ ಕರೆಕ್ಟಾಗಿ ನೀವು ತೊಗೋಬೇಕಾಗುತ್ತೆ. ಈಗ ಕಾಂಬಿನೇಷನ್ ಟು ಆಯಿಲಿ ಸ್ಕಿನ್ ಇರೋರು ಗ್ರೀನ್ ಟೀ ಟೋನರ್ನ ಯೂಸ್ ಮಾಡ್ಕೋಬೋದು, ಕುಕುಂಬರ್ ಟೋನರ್ ಯೂಸ್ ಮಾಡ್ಕೋಬೋದು, ಈಗ ನೀಮ್ ಟೋನರ್ ಕೂಡ ಅವೈಲೇಬಲ್ ಇದೆ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಇನ್ನು ನಾರ್ಮಲ್ ಟು ಡ್ರೈ ಸ್ಕಿನ್ ಇರೋರು ಹನಿ ಟೋನನ್ನು ಯೂಸ್ ಮಾಡ್ಕೋಬೋದು, ಕುಕುಂಬರ್ ಟೋನರ್ ಕೂಡ ನೀವು ಯೂಸ್ ಮಾಡ್ಕೋಬೋದು, ನಿಮಗೆ ಸ್ಯೂಟ್ ಆಗುತ್ತೆ. ಆಲೋವೆರಾ ಟೋನರ್ ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ಮನೆಯಲ್ಲೇ ಟೋನನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಫಸ್ಟಿಗೆ ಏನು ಮಾಡಿ, ನಾವು ಸೌತೆಕಾಯಿನ ಚೆನ್ನಾಗಿ ತುರಿದ್ಬಿಟ್ಟು ಅದರ ರಸವನ್ನು ತಕ್ಕೊಂಬಿಡೋಣ. ಇದು ನಾನು ಹೇಳ್ತಿರೋದು ಕಾಂಬಿನೇಷನ್ ಟು ಆಯಿಲಿ ಸ್ಕಿನ್ ಅವರಿಗೆ. ಅದಕ್ಕೆ ಆಲೋವೆರಾ ಜೆಲ್ ಮಿಕ್ಸ್ ಮಾಡಿ, ಸ್ವಲ್ಪ ಲೆಮನ್ ಜ್ಯೂಸ್ನ ಮಿಕ್ಸ್ ಮಾಡಿ, ಚೆನ್ನಾಗಿ ಶೇಕ್ ಮಾಡಿ ಒಂದು ಸ್ಪ್ರೇ ಬಾಟಲಲ್ಲಿ ತುಂಬಿಕೊಂಡು ಇಟ್ಕೊಳ್ಳಿ. ಅದನ್ನು ಫ್ರಿಡ್ಜ್ನಲ್ಲಿ ನೀವು ಒಂದು 5-6 ದಿವಸದವರೆಗೂ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಸೊ ನಿಮಗೆ ಯಾವಾಗೆಲ್ಲ ಬೇಕಾಗುತ್ತೋ ಆವಾಗ ನೀವು ಸ್ಪ್ರೇ ಮಾಡ್ಕೋಬೋದು. ದಿನಕ್ಕೆ 5-6 ಸಲ ನೀವು ಟೋನರ್ನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾರ್ಮಲ್ ಟು ಡ್ರೈ ಸ್ಕಿನ್ ಇರೋರು ಅದೇ ಸೌತೆಕಾಯಿನ ತುರಿದ್ಬಿಟ್ಟು ರಸ ತಕ್ಕೊಂಡು ಅದಕ್ಕೆ ಆಲೋವೆರಾ ಜೆಲ್ ಆಮೇಲೆ ಗ್ಲಿಸರಿನ್ನ ಹಾಕಿಬಿಟ್ಟು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಅದನ್ನು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ನೀವು ಯೂಸ್ ಮಾಡ್ಕೋಬೋದು. ಅಥವಾ ನೀವು ಗ್ರೀನ್ ಟೀ ಇರುತ್ತಲ್ಲ, ಗ್ರೀನ್ ಟೀ ವಾಟರ್ಗೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿ, ಇಲ್ಲಾಂದರೆ ಸ್ವಲ್ಪ ಆಲೋವೆರಾ ಜೆಲ್ ಹಾಕಿಬಿಟ್ಟು ಶೇಕ್ ಮಾಡಿ ಯೂಸ್ ಮಾಡ್ಕೋಬೋದು. ಇದು ಆಯಿಲಿ ಸ್ಕಿನ್ ಅವರಿಗೆ. ಸೊ ಟೋನನ್ನು ಈ ರೀತಿ ಮಾಡ್ಕೋಬೋದು. ಇನ್ನು ಮಾಯಿಶ್ಚರೈಸರ್ ನಿಮ್ಮ ಸ್ಕಿನ್ ಟೈಪಿಗೆ ಚೆನ್ನಾಗಿ ಸ್ಯೂಟ್ ಆಗುವಂಥದ್ದು, ನೀವು ಮಾಯಿಶ್ಚರೈಸರ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸ್ಕಿನ್ ಹೈಡ್ರೇಟ್ ಆಗಿದ್ದಷ್ಟು ತುಂಬ ಒಳ್ಳೆಯದು. ನಿಮ್ಮ ಸ್ಕಿನ್ ಟೈಪ್ ಯಾವುದೇ ಆಗಿರಲಿ, ಮಾಯಿಶ್ಚರೈಸರ್ ಯೂಸ್ ಮಾಡೋದು ತುಂಬ ಬೆಸ್ಟ್, ತುಂಬ ಮಸ್ಟ್. ನಿಮ್ಮದು ಸ್ಕಿನ್ ಕಾಂಬಿನೇಷನ್ ಟು ಆಯಿಲಿ ಸ್ಕಿನ್ ಇದ್ದರೆ ನೀವು, ನಾನು ಪ್ರಿಫರ್ ಮಾಡೋದು ನೀವ್ಯಾ ವೈಟ್ ಬಾಕ್ಸ್ ಇರುತ್ತಲ್ಲ, ನೀವ್ಯಾ ಸಾಫ್ಟ್ ಅನ್ನೋದು, ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಮಾಲ್ ಸೈಜ್, ಲಾರ್ಜ್ ಸೈಜ್, ಮೀಡಿಯಮ್ ಸೈಜ್ ಕೂಡ ಅವೈಲೇಬಲ್ ಇದೆ. ಆಮೇಲೆ ನಾರ್ಮಲ್ ಟು ಡ್ರೈ ಸ್ಕಿನ್ ಇರೋರು ನೀವ್ಯಾ ಬ್ಲೂ ಕಲರ್ ಬಾಕ್ಸಲ್ಲಿ ಬರುತ್ತೆ, ಆ ಮಾಯಿಶ್ಚರೈಸರ್ನ ನೀವು ಯೂಸ್ ಮಾಡ್ಕೋಬೋದು. ನಮ್ಮ ಎರಡನೇ ಟಿಪ್, ವಾರಕ್ಕೆ 2-3 ಸಲ ಆದರೂ ನಾವು ನಮ್ಮ ಫೇಸ್ನ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಫೋಲಿಯೇಟ್ ಅಂತಲೂ ಅಂತೀವಿ. ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದ್ರಿಂದ ಏನು ಲಾಭ ಅಂದರೆ, ನಮ್ಮ ಸ್ಕಿನ್ನಲ್ಲಿರೋ ಇಂಪ್ಯೂರಿಟೀಸ್, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್, ಡೆಡ್ ಸ್ಕಿನ್ ಸೆಲ್ಸ್ ಇವೆಲ್ಲ ರಿಮೂವ್ ಆಗುತ್ತೆ. ಎಷ್ಟೊಂದು ಸಲ ನಮ್ಮ ಸ್ಕಿನ್ ಹಾಳಾಗೋದು, ನಮ್ಮೆಲ್ಲ ಬ್ಲ್ಯಾಕ್ ಕಾಣೋದು, ಇವೆಲ್ಲ ಇಂಪ್ಯೂರಿಟೀಸ್ ಇರೋದ್ರಿಂದ. ಸೊ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ಇದೆಲ್ಲ ಇಂಪ್ಯೂರಿಟೀಸ್ ಹೊರಟೋಗುತ್ತೆ. ನೀವು ಯಾವುದಾದ್ರೂ ಸ್ಕ್ರಬ್ಬಿಂಗ್ನ ಯೂಸ್ ಮಾಡ್ಕೋಬೋದು, ಆದರೆ ನಿಮ್ಮ ಸ್ಕಿನ್ ಟೈಪಿಗೆ ಸ್ಯೂಟ್ ಆಗುವಂಥ ಸ್ಕ್ರಬ್ಬನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಮನೇಲಿ ಮಾಡ್ಕೋಬೇಕು ಅಂದರೆ ಅಕ್ಕಿ ಹಿಟ್ಟು, ಟೊಮ್ಯಾಟೊ ರಸ, ಅದನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳಿ. ಇದು ಯಾವ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಕೋಬೋದು, ಯಾಕಂದರೆ ಟೊಮ್ಯಾಟೊ ಡ್ರೈ ಸ್ಕಿನ್ವರೆಗೂ ಸೂಟ್ ಆಗುತ್ತೆ, ಆಯಿಲಿ ಸ್ಕಿನ್ವರೆಗೂ ಸೂಟ್ ಆಗುತ್ತೆ, ಆಮೇಲೆ ಸ್ಕಿನ್ ಫೇರ್ ಕೂಡ ಆಗುತ್ತೆ. ಇನ್ನೊಂದು ಟೈಪ್ ಮಾಡ್ಕೋಬೇಕು ಅಂದರೆ ಅಕ್ಕಿ ಹಿಟ್ಟಿಗೆ ಆಲೋವೆರಾ ಜೆಲ್ ಮಿಕ್ಸ್ ಮಾಡ್ಕೊಳ್ಳಿ,
ಸ್ಕ್ರಬ್ ಮಾಡ್ಕೊಳ್ಳಿ, ಅಥವಾ ಅಕ್ಕಿ ಹಿಟ್ಟಿಗೆ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ಳಿ, ಸ್ಕ್ರಬ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಟೊಮ್ಯಾಟೋ ಮೇಲೆ ಸಕ್ಕರೆನ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಳ್ಳಿ. ನಾನು ಆಗಲೇ ಇದನ್ನ ಟೊಮ್ಯಾಟೋ ಫೇಶಿಯಲ್ ಅಲ್ಲಿ ತೋರಿಸಿದ್ದೆ. ಸೊ ನೀವು ಆ ಫೇಶಿಯಲ್ ಹೋಗಿ ನೋಡಿ, ನಾನು ಸೆಕೆಂಡ್ ಸ್ಟೆಪ್ ಸ್ಕ್ರಬ್ಬಿಂಗ್ ಮಾಡಿರ್ತೀನಿ. ಸೊ ಆ ಸ್ಕ್ರಬ್ಬಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ನಾನು ಹೇಳಿದ್ದೀನಿ, ನೀವು ಹೋಗಿ ಅಲ್ಲಿ ಚೆಕ್ ಮಾಡಿ. ಸೊ ಅದೇ ರೀತಿ ಫಾಲೋ ಮಾಡಿ. ನಮ್ಮ ಮೂರನೇ ಟಿಪ್, ನಮ್ಮ ಬಾಡಿ ಹೈಡ್ರೇಟ್ ಆಗಿರೋದು ತುಂಬ ಇಂಪಾರ್ಟೆಂಟ್. ನಮ್ಮ ಬಾಡಿಗೆ ನಾವು ಎಷ್ಟು ಹೈಡ್ರೇಷನ್ ಪ್ರೊವೈಡ್ ಮಾಡ್ತೀವೋ ನಮ್ಮ ಸ್ಕಿನ್ ಅದೇ ರೀತಿ ಗ್ಲೋ ಆಗ್ತಾ ಇರುತ್ತೆ. ನಾವು ಜಾಸ್ತಿ ನೀರು ಕುಡಿಲಿಲ್ಲ ಅಂದರೆ ನಮ್ಮ ಸ್ಕಿನ್ ಕೂಡ ಡ್ರೈ ಆಗ್ತಾ ಶುರು ಆಗುತ್ತೆ, ಗ್ಲೋಯಿಂಗ್ ಕೂಡ ಕಡಿಮೆ ಆಗುತ್ತೆ, ಡಲ್ಲಾಗಿ ಕೂಡ ಕಾಣಿಸುತ್ತೆ. ಅದಕ್ಕೋಸ್ಕರ ದಿನಕ್ಕೆ 8-10 ಗ್ಲಾಸಷ್ಟು ನೀರನ್ನು ಕುಡಿಬೇಕಾಗುತ್ತೆ. ಆಮೇಲೆ ಹಸಿ ತರಕಾರಿ ಹಣ್ಣುಗಳನ್ನು ಚೆನ್ನಾಗಿ ತಿನ್ನಬೇಕಾಗುತ್ತೆ, ದಿನಾ ತಿಂದರೂ ಒಳ್ಳೆಯದು. ಆಮೇಲೆ ಹಣ್ಣಿನ ಜ್ಯೂಸ್ನ ಕುಡಿಬೇಕು. ನಾನು ಹೊರಗಡೆ ಪ್ಯಾಕೇಜ್ಡ್ ಡ್ರಿಂಕ್ಸ್ ಸಿಗುತ್ತಲ್ಲ, ಪ್ಯಾಕೇಜಲ್ಲಿ ಫ್ರೂಟ್ ಡ್ರಿಂಕ್, ಅದನ್ನು ಯಾವತ್ತೂ ನಾನು ಪ್ರಿಫರ್ ಮಾಡೋದಿಲ್ಲ. ಹಣ್ಣನ್ನು ಮನೆಯಲ್ಲೇ ತಂದು ಮನೆಯಲ್ಲೇ ಗ್ರೈಂಡ್ ಮಾಡಿಕೊಂಡು ಕುಡಿಯೋದು ತುಂಬ ಹೆಲ್ದಿ. ಆಮೇಲೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕೂಡ ಹೊಳೆತಾ ಇರುತ್ತೆ. ನಾವು ಹೊರಗಡೆಯಿಂದ ಕೇರ್ ಮಾಡೋದಷ್ಟೇ ಅಲ್ಲ, ಒಳಗಡೆಯಿಂದ ಕೂಡ ನಾವು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋಯಿ ಆಗಿರುತ್ತೆ. ಆಮೇಲೆ ಜಾಸ್ತಿ ಆಯಿಲಿ ಫುಡ್ ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಜಂಕ್ ಫುಡ್ ಅಂದರೆ ಚಾಟ್ಸ್ ಎಲ್ಲ ಇರುತ್ತಲ್ಲ ಅಂಥ ಫುಡ್ ಅವೆಲ್ಲ ತಿನ್ನೋದು, ಆಮೇಲೆ ಜಾಸ್ತಿ ಸ್ವೀಟ್ ತಿನ್ನೋದು, ಆ ರೀತಿ ಮಾಡೋದ್ರಿಂದ ಕೂಡ ನಮ್ಮ ಸ್ಕಿನ್ ಹಾಳಾಗುತ್ತೆ. ಈಗ 4th ಟಿಪ್, ನಮ್ಮ ಲಿಪ್ಸ್ ತುಂಬ ಹೊಡಿತಿರುತ್ತೆ, ಆಮೇಲೆ ಚರ್ಮ ಎಲ್ಲ ಎದ್ದೆದ್ದು ಬಂದಿರುತ್ತೆ, ಚರ್ಮ ಕಿತ್ಕೊಂಡಿರುತ್ತೆ. ಅವಾಗ ಏನು ಮಾಡ್ತೀವಿ, ಹಲ್ಲಿಂದಾದರೂ ಅದನ್ನು ಕಿತ್ಕೋತೀವಿ, ಇಲ್ಲ ಕೈಯಿಂದ ಆದರೂ ಅದನ್ನು ಕಿತ್ಕೋತೀವಿ. ಅವಾಗ ಏನಾಗುತ್ತೆ, ಗಾಯ ಆಗುತ್ತೆ, ಬ್ಲಡ್ ಬರುತ್ತೆ. ಆ ಗಾಯ ಒಣಗಿದಾಗ ಲಿಪ್ಸ್ ಬ್ಲ್ಯಾಕ್ ಆಗಿರುತ್ತೆ, ಅಲ್ಲಲ್ಲಲ್ಲೇ ಬ್ಲ್ಯಾಕ್ ಆಗಿರುತ್ತೆ, ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಚೆನ್ನಾಗಿ ಕಾಣೋದೂ ಇಲ್ಲ. ಅದಕ್ಕೋಸ್ಕರ ನಮ್ಮ ಲಿಪ್ಸ್ನ ಯಾವಾಗಲೂ ಹೈಡ್ರೇಟ್ ಆಗಿ ಇಟ್ಕೋಬೇಕು. ಯಾವಾಗಲೂ ಯಾವಾಗ ನಿಮಗೆ ಟೈಮ್ ಸಿಗಲಿ ಲಿಪ್ ಬಾಮ್ನ ಹಚ್ತಾನೇ ಇರಿ. ಹೊರಗಡೆ ಹೋದಾಗ ಮಾತ್ರ ಲಿಪ್ಸ್ಟಿಕ್ನ ಹಚ್ಕೊಳ್ಳಿ, ಮನೇಲಿದ್ದಾಗ ಯಾವಾಗಲೂ ನೀವು ಲಿಪ್ ಬಾಮ್ನ ಹಚ್ತಾನೇ ಇರಿ. ಸೊ ಇದರಿಂದ ನಿಮ್ಮ ಲಿಪ್ಸ್ ಸಾಫ್ಟ್ ಆಗುತ್ತೆ, ಆಮೇಲೆ ನಿಮ್ಮ ಲಿಪ್ಸ್ ಡ್ರೈ ಡ್ರೈ ಆಗಿರೋದಿಲ್ಲ, ಹೈಡ್ರೇಟ್ ಆಗಿ ಕೂಡ ಇರುತ್ತೆ. ನಮ್ಮ ನೆಕ್ಸ್ಟ್ ಸ್ಟೆಪ್ ಕಣ್ಣಿನ ಬಗ್ಗೆ. ಈಗ ನಿಮಗೆ ಕಾಜಲ್ ಹಚ್ಚಬೇಕು ಅಂತ ಆಸೆ ಇರುತ್ತೆ, ಆದರೆ ಅದು ಹರಡ್ಬಿಡುತ್ತೆ, ಇಲ್ಲೆಲ್ಲ ಹರಡುತ್ತೆ, ಇಲ್ಲೆಲ್ಲ ಹರಡುತ್ತೆ, ಕಣ್ಣು ಕೆಳಗೆ ಕಪ್ಪಿದೇನೋ ಥರ ಅನಿಸುತ್ತೆ ಅಂತ ಅಂದ್ಕೊಂಡು ನೀವು ಕಾಜಲ್ನ ಹಚ್ಚೋದಿಲ್ಲ. ಸೊ ಕಾಜಲ್ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಕಣ್ಣು ಬ್ಯೂಟಿಫುಲ್ ಆಗಿ ಕಾಣೋದು ಯಾವ ರೀತಿ ಅಂತ ಹೇಳ್ತೀನಿ. ವಾಟರ್ ಪ್ರೂಫ್ ಮಸ್ಕಾರ ಅಂತ ಸಿಗುತ್ತೆ, ಯಾವುದಾದ್ರೂ ಒಳ್ಳೆ ಬ್ರ್ಯಾಂಡಿಂದು ವಾಟರ್ ಪ್ರೂಫ್ ಮಸ್ಕಾರ ತಗೊಂಡು ಜಸ್ಟ್ ನಿಮ್ಮ ಅಪ್ಪರ್ ಲ್ಯಾಶಸ್ ಆಮೇಲೆ ಲೋವರ್ ಲ್ಯಾಶಸ್ಗೆ ಜಸ್ಟ್ ಅಪ್ಲೈ ಮಾಡಿ ಬಿಟ್ಬಿಡಿ, ಮುಗೀತು. ನಿಮ್ಮ ಕಣ್ಣು ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನಮ್ಮ ನೆಕ್ಸ್ಟ್ ಸ್ಟೆಪ್, ಯಾವುದೇ ಕಾರಣಕ್ಕೂ ರಾತ್ರಿ ಮಲ್ಕೊಳ್ಳೋಕ್ಕೂ ಮುಂಚೆ ಮೇಕಪ್ ಮುಖದ ಮೇಲೆ ಇಟ್ಕೊಂಡು ಮಲ್ಕೊಳ್ಳೋಕೆ ಹೋಗಬೇಡಿ. ಅದರಿಂದ ಸ್ಕಿನ್ ಇನ್ನೂ ಜಾಸ್ತಿ ಹಾಳಾಗುತ್ತೆ, ಯಾಕಂದರೆ ಕೆಮಿಕಲ್ಸ್ ಎಲ್ಲ ಇರ್ತಲ್ಲ. ಸೊ ಸ್ಕಿನ್ ಉಸಿರಾಡೋದೇ ರಾತ್ರಿ ಟೈಮಲ್ಲಿ, ಸ್ಕಿನ್ ರಿಪೇರ್ ಆಗೋದೇ ರಾತ್ರಿ ಟೈಮಲ್ಲಿ. ಅದಕ್ಕೋಸ್ಕರ ಆದಷ್ಟು ರಾತ್ರಿ ಮಲಗೋಕ್ಕೂ ಮುಂಚೆ ನೀವೆಷ್ಟೇ ಸುಸ್ತಾಗಿರಲಿ, ಮೇಕಪ್ ರಿಮೂವರಿಂದ ಅಥವಾ ಕೊಕೊನಟ್ ಆಯಿಲಿಂದ ನೀವು ನಿಮ್ಮ ಮೇಕಪ್ನೆಲ್ಲ ರಿಮೂವ್ ಮಾಡಿ ಯಾವ್ದನ್ನ ಒಳ್ಳೆ ನೈಟ್ ಕ್ರೀಮ್ನ ಹಚ್ಕೊಂಡು ಮಲ್ಕೊಳ್ಳಿ. ನೈಟ್ ಕ್ರೀಮ್ ಇಲ್ಲ ಅಂದರೂ ಅಟ್ಲೀಸ್ಟ್ ನೀವು ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಸಿಗುತ್ತೆ, ಸೊ ಕೋಲ್ಡ್ ಪ್ರೆಸ್ಡ್ ಅಂತ ಹೇಳ್ತೀವಿ, ಅದನ್ನಾದರೂ ಮುಖಕ್ಕೆ ಹಚ್ಕೊಂಡು ಮಲ್ಕೊಂಡ್ರೆ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಕೂದಲು ಹೆಲ್ದಿಯಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಫೇಸ್ ಅಷ್ಟೇ ಅಲ್ಲ, ನಮ್ಮ ಕೂದಲು ಬಗ್ಗೆನೂ ನಾವು ಕೇರ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ವಾರಕ್ಕೆ ಒಂದ್ಸಲ ಆದರೂ ನಾವು ಹೇರ್ ಪ್ಯಾಕ್ನ ಅಪ್ಲೈ ಮಾಡಲೇಬೇಕು. ನಾನು ಇದಕ್ಕೂ ಮುಂಚೆ ಹೇರ್ ಪ್ಯಾಕ್ ವೀಡಿಯೋನ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಆ ಹೇರ್ ಪ್ಯಾಕಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ಆಮೇಲೆ ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆ ಕೂಡ ಹೋಗಲಾಡಿಸ್ಬೋದು. ನೀವು ಹೋಗಿ ಚೆಕ್ ಮಾಡಿ ಹೇರ್ ಪ್ಯಾಕ್ ಅಪ್ಲೈ ಮಾಡ್ತಾ ಇರಿ. 90% ಜನಕ್ಕೆ ಕೂದಲತ್ರ ಕೆಳಗಡೆ ಸ್ಪ್ಲಿಟೆಂಡ್ ಪ್ರಾಬ್ಲಮ್ ಇರುತ್ತೆ. ಆ ರೀತಿ ಸ್ಪ್ಲಿಟೆಂಡ್ ಪ್ರಾಬ್ಲಮ್ ಇರೋದ್ರಿಂದ ಕೂದಲು ಬೆಳವಣಿಗೆ ಕೂಡ ಆಗೋದಿಲ್ಲ, ಹೇರ್ ಲಾಸ್ ಕೂಡ ಆಗ್ತಾ ಇರುತ್ತೆ, ಜೊತೆಗೆ ಹೇರ್ಸ್ ಚೆನ್ನಾಗಿ ಕೂಡ ಕಾಣ್ತಾ ಇರಲ್ಲ. ಅದಕ್ಕೋಸ್ಕರ ಏನು ಮಾಡಿ, ಎರಡು ತಿಂಗಳು ಅಥವಾ 3 ತಿಂಗಳಿಗೊಂದ್ಸಲ ನೀವು ಹೇರ್ನ ಟ್ರಿಮ್ಮಿಂಗ್ ಮಾಡಿಸ್ತಾ ಇರಿ. ಅಂದರೆ ಜಸ್ಟ್ ಕೆಳಗೆ ತುದಿ ಮಾತ್ರ ಕಟ್ ಮಾಡಿಸ್ತಾ ಇರಿ. ಈ ರೀತಿ ಮಾಡೋದ್ರಿಂದ ಸ್ಪ್ಲಿಟೆಂಡ್ಸ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಆಗ್ತಾ ಇರುತ್ತೆ, ಹೇರ್ ಲಾಸ್ ಆಗೋದು ಕೂಡ ಕಡಿಮೆ ಆಗುತ್ತೆ.
ವಾರಕ್ಕೆ ಎರಡು ಸಲ ಅಂತೂ ನೀವು ಹೇರ್ ವಾಶ್ನ ಮಾಡಲೇಬೇಕು. ನೀವಿಲ್ಲ ವಾರಕ್ಕೆ ಒಂದ್ಸಲ ಮಾಡ್ತೀನಿ ಅಂದರೆ ಏನಾಗುತ್ತೆ, ಡಸ್ಟ್ ಎಲ್ಲ ಕೂತಿರುತ್ತೆ ನಮ್ಮ ಸ್ಕ್ಯಾಲ್ಪಲ್ಲಿ, ಆಮೇಲೆ ಆಯ್ಲಿ ಆಯ್ಲಿನೆಸ್ ಆಗಿರುತ್ತೆ, ಅದರಿಂದ ಡ್ಯಾಂಡ್ರಫ್ ಬರೋ ಚಾನ್ಸಸ್ ಇರುತ್ತೆ, ನಮ್ಮ ಕೂದಲು ಕೂಡ ಉದುರೋ ಅಂಥ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ವಾರಕ್ಕೆ ಎರಡು ಸಲ ಅಂತೂ ಹೇರ್ ವಾಶ್ ಮಾಡಲೇಬೇಕು. ಆದರೆ ಹೇರ್ ವಾಶ್ ಮಾಡೋಕ್ಕೂ ಮುಂಚೆ ನೀವು ಆಯ್ಲಿಂಗ್ ಮಾಡಲೇಬೇಕು. ನೀವು ಡ್ರೈ ಹೇರ್ಗೆ ಹಾಗೆ ನೀವು ತಲೆನ ತೊಳ್ಕೋತೀರಾ ಅಂತ ಅಂದರೆ ಹೇರ್ ಡ್ರೈ ಆಗುತ್ತೆ, ಆಮೇಲೆ ಶೈನಿಂಗ್ ಆಗಿ ಕೂಡ ಇರೋದಿಲ್ಲ. ಅದರಿಂದ ನೀವು ಆಯ್ಲಿಂಗ್ ಮಾಡಿ ನಿಮ್ಮ ಹೇರ್ ವಾಶ್ ಮಾಡಿದಾಗ ಹೇರ್ ಶೈನಿಂಗ್ ಆಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಓವರ್ ನೈಟ್ ನೀವು ಆಯ್ಲಿಂಗ್ ಬಿಟ್ಟರೆ, ಅಂದರೆ ರಾತ್ರಿ ಆಯ್ಲಿಂಗ್ ಮಾಡಿ ಬೆಳಗ್ಗೆ ತಲೆಸ್ನಾನ ಮಾಡೋದು ತುಂಬ ಒಳ್ಳೆಯದು. ನಿಮಗೆ ಟೈಮ್ ಇಲ್ಲ ಅಂದರೆ ಇನ್ನೇನು ಸ್ನಾನಕ್ಕೂ ಮುಂಚೆ ಒಂದು ಗಂಟೆ ಮುಂಚೆ ಹೇರ್ ಆಯ್ಲಿಂಗ್ ಮಾಡಿಕೊಂಡು ನೀವು ಸ್ನಾನ ಮಾಡಿ ಒಂದು ಗಂಟೆ ಅಥವಾ ಎರಡು ಗಂಟೆ ಬಿಟ್ಟರೆ ಒಳ್ಳೆಯದು. ಇನ್ನು ಹೇರ್ ಆಯಿಲ್ಗೆ ಎಂಥ ಆಯಿಲ್ ಯೂಸ್ ಮಾಡಬೇಕು ಅಂದರೆ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಹೇರ್ ಆಯ್ಲಿಂಗಿಗೆ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಸಿಗುತ್ತೆ. ಅದು ಕೋಲ್ಡ್ ಪ್ರೆಸ್ಡ್ ಆಗಿರೋದು, ಅದರಲ್ಲಿ ಏನು ಇಂಪ್ಯೂರಿಟೀಸ್ ಇರೋದಿಲ್ಲ, ಪ್ಯೂರ್ ಕೊಕೊನಟ್ ಆಯಿಲ್. ಅದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ಯಾವುದಾದ್ರೂ ಹರ್ಬಲ್ ಹೇರ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈಗ ರೀಸೆಂಟ್ಲಿ ನಾನೊಂದು ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ, ಅದು ನನಗೆ ಒಳ್ಳೆ ರಿಸಲ್ಟ್ಸ್ ಬಂದರೆ ನಾನು ಡೆಫಿನೆಟ್ಲಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡೇ ಮಾಡ್ತೀನಿ, ಅದ್ರ ಬಗ್ಗೆ ರಿವ್ಯೂ ಕೂಡ ಮಾಡ್ತೀನಿ. ಸೊ ಹೇರ್ ಆಯಿಲಿಂದ ತುಂಬ ಇಂಪಾರ್ಟೆಂಟ್. ಅಥವಾ ನೀವು ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಇರುತ್ತಲ್ಲ, ಅದಾದರೂ ನೀವು ಯೂಸ್ ಮಾಡ್ಕೋಬೋದು. ಯಾವುದಾದ್ರೂ ಯೂಸ್ ಮಾಡಿ, ಆದರೆ ಹರ್ಬಲ್ ಆಗಿರಬೇಕು. ಕೆಮಿಕಲ್ ಬೇಸ್ಡ್ ಆಗಿರೋದು ಅಥವಾ ಪ್ಲೇನ್ ಆಯಿಲ್ ಯೂಸ್ ಮಾಡ್ತೀವಿ ಅಂದರೆ ಅಷ್ಟೊಂದು ನಿಮಗೆ ಎಫೆಕ್ಟಿವ್ ಆಗಿರೋದಿಲ್ಲ. ಆದಷ್ಟು ಹರ್ಬಲ್ ಹೇರ್ ಆಯಿಲ್ನ ಯೂಸ್ ಮಾಡಿ ಅಥವಾ ವರ್ಜಿನ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ. ಆಯಿಲಿಂಗ್ ಮಾಡ್ಕೊಂಡಿದ್ದಾದಮೇಲೆ ನೀವು ಜಸ್ಟ್ ಈ ಫಿಂಗರ್ ಟಿಪ್ಸಿಂದ ಈ ರೀತಿ ಮಸಾಜ್ ಮಾಡಬೇಕಾಗುತ್ತೆ. ಫುಲ್ ಹೇರ್ಸ್ ಎಲ್ಲ ಮಸಾಜ್ ಮಾಡ್ಕೊಳ್ಳಿ. ಕಡಿಮೆ ಅಂದರೂ ಒಂದು 20 ನಿಮಿಷ ಮಸಾಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅಥವಾ 10 ನಿಮಿಷ ಆದರೂ ನೀವು ಮಸಾಜ್ ಮಾಡ್ಕೊಳ್ಳೇಬೇಕು. ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ನಮ್ಮ ರೂಟ್ಸ್ ಒಳಗೆಲ್ಲ ಹೇರ್ ಚೆನ್ನಾಗಿ ಪೆನಿಟ್ರೇಟ್ ಆಗುತ್ತೆ, ನಮ್ಮ ಹೇರ್ ಲಾಸ್ ಕೂಡ ಕಡಿಮೆ ಆಗುತ್ತೆ. ಹೇರ್ ಆಯಿಲಿಂಗ್ ಆದಮೇಲೆ ಸ್ನಾನಕ್ಕೆ ಇನ್ನೇನು ಹೋಗೋಕ್ಕೆ ಒಂದು 30 ನಿಮಿಷ ಇದೆ ಅನ್ನೋವಾಗ ಏನು ಮಾಡಿ, ಒಂದು ಟವಲ್ ತೊಗೊಳ್ಳಿ. ಟವಲ್ನ ಬಿಸಿ ಬಿಸಿ ನೀರಲ್ಲಿ ಅದ್ಬಿಟ್ಟು ಅದನ್ನು ಹಿಂಡಿಬಿಟ್ಟು ಹಾಟ್ ಟವಲಿಂದ ಸ್ಟೀಮ್ ಕೊಡ್ಕೊಳ್ಳಿ. ಈ ರೀತಿ ಸ್ಟೀಮ್ ಕೊಡೋದ್ರಿಂದ ಏನಾಗುತ್ತೆ, ನಾವು ಯಾವ ಹೇರ್ ಆಯಿಲ್ ಹಚ್ಚಿರ್ತೀವಿ ಅದು ನಮ್ಮ ರೂಟ್ಸ್ ಒಳಗೆಲ್ಲ ಹೋಗುತ್ತೆ, ಹೇರ್ ರೂಟ್ಸ್ ಒಳಗಡೆ. ಆವಾಗ ನಮ್ಮ ಹೇರಿನ ರೂಟ್ಸ್ ಸ್ಟ್ರಾಂಗ್ ಆಗುತ್ತೆ, ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಹೋಗುತ್ತೆ, ಜೊತೆಗೆ ನಮಗೆ ಸ್ಪ್ಲಿಟೆಂಟ್ಸ್ ಬರೋದು ಕೂಡ ಆಗೋದಿಲ್ಲ, ನಮ್ಮ ಕೂದಲು ಕೂಡ ಉದ್ದಕ್ಕೆ ಬೆಳೆಯುತ್ತೆ. ಕೂದಲು ಹಸಿಯಾಗಿದ್ದಾಗ ಯಾವತ್ತೂ ಬಾಚ್ಕೊಳಕ್ಕೆ ಹೋಗಲೇಬೇಡಿ. ಯಾಕಂದರೆ ನಾವು ತಲೆಸ್ನಾನ ಮಾಡಿದಾಗ ನಮ್ಮ ಹೇರ್ ರೂಟ್ಸ್ ತುಂಬ ಸಾಫ್ಟ್ ಆಗಿರುತ್ತೆ, ನಾವು ಬಾಚಿದಾಗ ಸಿಕ್ಕಿ ಬಿಡಿಸ್ಬೇಕಾದ್ರೆ ಈ ರೀತಿ ಕೆಳಗಡೆ ಎಲ್ಲ ಎಳಿತಾ ಇರ್ತೀವಿ, ಅದರಿಂದ ಏನಾಗುತ್ತೆ, ನಮ್ಮ ರೂಟ್ಸಿಂದ ನಮ್ಮ ಕೂದಲು ಕಿತ್ಕೊಂಡ್ಬರೋ ಚಾನ್ಸಸ್ ಇರುತ್ತೆ, ಆಮೇಲೆ ಅರ್ಧದಿಂದ ಕೂಡ ನಮ್ಮ ಹೇರ್ ಬ್ರೇಕೇಜ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಯಾವತ್ತೂ ಹಸಿಯಾಗಿದ್ದಾಗ ಬಾಚ್ಕೊಳಕ್ಕೆ ಹೋಗಬೇಡಿ. ಈ ಸ್ಕಿನ್ ಕೇರ್ ಟಿಪ್ಸ್ ಆ್ಯಂಡ್ ಹೇರ್ ಕೇರ್ ಟಿಪ್ಸ್ ಇವತ್ತಿಗಿಷ್ಟೇ. ಓಕೆ, ಇವತ್ತು ಹೆಸರು ತಗೊಳ್ಳೋವಂಥ ಟೈಮ್. ನಾನಿವತ್ತು ತಗೋತಾ ಇರೋ ಹೆಸರು ಕೌಸಲ್ಯ ಕೌಸಲ್ಯ ಅಂತ. ನಿಮ್ಮ ಹೆಸರು ಕೌಶಲ್ಯ ಅಂತ ಅನಿಸುತ್ತೆ. ಥ್ಯಾಂಕ್ ಯು, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎನ್ಕರೇಜ್ ಮಾಡ್ತಾ ಇದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಯಲ್ಲಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಓಕೆ ಗಾಯ್ಸ್, ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಎಲ್ಲರನ್ನು ದೇವರು ಚೆನ್ನಾಗಿಟ್ಟಿರಿ. ಬಾಯ್.